ಕಂಠಪೂರ್ತಿ ಮದ್ಯ ಸೇವಿಸಿ ಮನೆಗೆ ಬಂದ ಪತಿ ಮಹಾಶಯನೊಬ್ಬ ತನ್ನ ಪತ್ನಿ ಮತ್ತು ಮಗುವಿನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಜೈಲು ಪಾಲಾದ ಘಟನೆ ನಾಪೋಕ್ಲು ಠಾಣಾ ವ್ಯಾಪ್ತಿಯ ಕೋಕೇರಿ ಗ್ರಾಮದಲ್ಲಿ ನಡೆದಿದೆ. ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆಯ್ಯಂಡಾಣಿ ಸಮೀಪದ ಕೋಕೇರಿ ಗ್ರಾಮದ ಚೆರುವಾಲಂಡ ಲವಿನ್ ಎಂಬವರ ಲೈನ್ ಮನೆಯಲ್ಲಿ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುತ್ತಿದ್ದ ಭರತ್ ಬಂಧಿತ ಆರೋಪಿ. ಮಂಗಳವಾರ ಪಾನಮತ್ತನಾಗಿ ಮನೆಗೆ ಬಂದ ಭರತ್ ಮಧ್ಯಾಹ್ನದ ಊಟ ಸೇವಿಸಿದ್ದು ಸಂಜೆಯ ಹೊತ್ತಿಗೆ ಪತ್ನಿಯೊಂದಿಗೆ ಕ್ಷುಲ್ಲಕ ಕಾರಣಕ್ಕೆ ಜಗಳವಾಡಿದ್ದಾನೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕತ್ತಿಯಿಂದ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದಾನೆ ಎನ್ನಲಾಗಿದ್ದು ಎಡಕೈಗೆ ಗಂಭೀರ ಗಾಯವಾಗಿದೆ. ಈ ವೇಳೆ ಆಕೆ ತನ್ನ ಮಗುವನ್ನು ಎತ್ತಿಕೊಂಡಿದ್ದರಿಂದ ಮಗುವಿನ ಕಾಲಿಗೂ ಗಾಯವಾಗಿದೆ. ಇಬ್ಬರ ಕಿರುಚಾಟ ಕೇಳಿ ಪತ್ನಿ ಪ್ರೇಮಾಳ ಅಕ್ಕ ಮತ್ತು ಭಾವ ಸ್ಥಳಕ್ಕಾಗಮಿಸಿ ತೋಟದ ಮಾಲೀಕರಿಗೆ ಮಾಹಿತಿ ನೀಡಿದ್ದಾರೆ. ಮಾಲೀಕ ಚೆರುವಾಲಂಡ ಲವಿನ್ ಅವರು ಗಾಯಗೊಂಡು ರಕ್ತದ ಮಡುವಿನಲ್ಲಿದ್ದ ತಾಯಿ ಮತ್ತು ಮಗುವನ್ನು ನಾಪೋಕ್ಲುವಿನ ಖಾಸಗಿ ಕ್ಲಿನಿಕ್ಗೆ ದಾಖಲಿಸಿದ್ದಾರೆ. ಘಟನೆ ಸಂಬಂಧ ಪತ್ನಿ ಪ್ರೇಮ ನಾಪೋಕ್ಲು ಠಾಣೆಗೆ ನೀಡಿದ ದೂರಿನನ್ವಯ ಐಪಿಸಿ ಸೆಕ್ಷನ್ 504, 324 ಮತ್ತು 506 ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಆರೋಪಿಯನ್ನು ಬಂಧಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ವೀಕ್ಷಕ ವರದಿ ಅಶ್ರಫ್ ಚೆಯ್ಯಂಡಾಣೆ. ಅವ್ರ ಮನೆಗೆ ಹೋಗಿದ್ದು, ನಿನ್ನೆ ಹೋಗಿದ್ದವರು ಹಿಂಗೆ ಇದು ಕಲ್ಲು ಹುರಿದು ಬಿಟ್ಟು ನಾಪಲಿಗೆ ಹೋದವನು ತರ ಹುರಿದು ಬಿಟ್ಟು ಬಂದು ಜಗಳ ಮಾಡಿದ್ದಾನೆ. ಎಂತಂದ್ರೆ ಒಂದು ಅನ್ನದ ವಿಷಯಕ್ಕಾಗಿ ಜಗಳ ಮಾಡಿದ್ದವನು. ಇದು ಮಗುಗೆ ಮತ್ತು ಮಗುಗೆ ತಾಯಿಗೆ ಹಡಿದಿದ್ದಾನೆ. ಗ್ರಾಮದಲ್ಲಿ